ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆ್ಯಂಡ್ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಉಸಿರೊಡೆ ಅಂತಾರೆ ಗೊತ್ತಾ, ಅಂದರೆ ಈ ಸ್ಟೀಮ್ ಮಾಡಿ ಬೇಯಿಸೋದು ಇಡ್ಲಿ ಪಾತ್ರೆನ ಬಳಸ್ಕೊಂಡು ಇಡ್ಲಿ ಯಾವ ರೀತಿ ಬೇಯಿಸ್ತೀವಿ ಅದೇ ರೀತಿಯಲ್ಲಿ ಮಸಾಲ ಒಡೆನ ಮಾಡ್ಕೊಳ್ಳೋದು, ಹಾಗೆ ಸಾಫ್ಟ್ ಆದ ಚಪಾತಿ ಜೊತೆಗೆ ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇವತ್ತು ಬುಧವಾರ, ಬುಧವಾರದ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ನನ್ನ ಆಫೀಸಿಂದ ಬಂದಿದ್ದ ನಂತರ ನನ್ನ ಹಸ್ಬೆಂಡು ಬಟ್ಟೆ ಎಲ್ಲ ಒಣಗಿತ್ತು ಅಂತ ಹೇಳಿ ಒಳಗಡೆ ತಂದು ಹಾಕಿ ಹಾಗೆ ನೋಡ್ಬೋದು, ಎಲ್ಲದನ್ನು ಕೂಡ ಮರ್ಚಿಟ್ಟು ಹೋಗಿದ್ದಾರೆ. ಇನ್ನು ನಾನು ತೋರಿಸ್ತಾ ಇರುವಂಥ ಆಹಾರದ ಬುಕ್ ಅಂದರೆ ದೇಸಿ ಆಹಾರ ಅಂತ ಹೇಳಿ, ಈ ಬುಕ್ನ ನನ್ನ ಹಸ್ಬೆಂಡ್ ಯಾವಾಗಲೂ ಓದ್ತಿರ್ತಾರೆ. ಆಲ್ಮೋಸ್ಟ್ ಇದೇ ರೀತಿಯಾಗಿ ಅಂದರೆ ಮಿಲಿಟ್ಸ್ಗೆ ಸಂಬಂಧಪಟ್ಟಿರುವ ಹಾಗೆ ಎಷ್ಟೊಂದು ಬುಕ್ಸ್ಗಳು ನಮ್ಮ ಮನೇಲಿದೆ. ನನ್ನ ಹಸ್ಬೆಂಡ್ ಇದನ್ನು ಅವಾಗವಾಗ ಓದ್ತಾರೆ, ಹಾಗೆ ಅದರಲ್ಲಿ ರೆಸಿಪಿಗಳು ಕೂಡ ಶೇರ್ ಆಗಿದೆ. ಅದರ ತಕ್ಕಂತೆ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಮಗೆ ಯಾವ ರೀತಿಯಾಗಿ ರುಚಿಯಾಗಿ ಬೇಕು ಅದರ ತಕ್ಕಂತೆ ನಾವು ಮಾಡ್ಕೋಬಹುದು. ಇನ್ನು ನನ್ನ ಮಗಳು ಪೇಂಟಿಂಗ್ ಮಾಡ್ತೀನಿ ಅಂತ ನನ್ನ ಲ್ಯಾಪ್ಟಾಪ್ನ ಆನ್ ಮಾಡ್ಕೊಂಡು ಕೂತಿದ್ದಾಳೆ, ಅವಳದು ಓದಿದ್ದು ಮುಗೀತು. ಇನ್ನು ನಾನು ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಅಲ್ವಾ, ನನ್ನ ನಾದಿನಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಅಂತ. ಸೊ ಅವತ್ತಿನ ದಿನವೇ 11 ಗಂಟೆಗೆ ಡೆಲಿವರಿ ಆಯಿತು. ಸೊ ಗಂಡು ಪಾಪ ಆಯಿತು, ಆದರೆ ಗಂಡು ಹೆಣ್ಣು ಅನ್ನೋದಕ್ಕಿಂತ ಅವರಿಬ್ಬರು ಆರೋಗ್ಯವಾಗಿದ್ದಾರೆ, ಮಗು ಆರೋಗ್ಯವಾಗಿ ಹುಟ್ಟಿದೆ ಅನ್ನೋದೇ ತುಂಬಾ ಮುಖ್ಯ. ಇವಾಗ ಪಾಪುನು ಕೂಡ ನೋಡೋಕೆ ಹೋಗಬೇಕು. ಸೊ ಫ್ರೈಡೇ ಈವ್ನಿಂಗ್ ಹೋಗ್ತಾ ಇದ್ದೀವಿ, ಸ್ಯಾಟರ್ಡೆ ರಜಾ ಹಾಕಿದ್ದೀನಿ, ಇನ್ನು ಸಂಡೇ ಕೂಡ ಇರುತ್ತೆ ಅಲ್ವಾ. ಸೊ ಪಾಪುಗೆ ಏನಾದರೂ ಬಟ್ಟೆ ತೊಗೊಳ್ಳೋಣ ಅಂತ ಹೋದಾಗ ಈ ರೀತಿ ಕೆಳಗಡೆ ಆಸೋ ಥರದ್ದೊಂದು ಇತ್ತು, ತುಂಬ ಸಾಫ್ಟಾಗಿತ್ತು. ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಹಾಗೆ ತುಂಬ ಸಾಫ್ಟಾಗಿರುವಂಥ ಟೋಪಿ, ಕೈಗೆ ಹಾಕೋದು, ಕಾಲಿಗೆ ಹಾಕೋದು, ಸಾಕ್ಸ್ ಥರ ಇದೆಲ್ಲ ಇತ್ತು. ಸೊ ಅದನ್ನು ಕೂಡ ತೊಗೊಂಡು ಬಂದೆ. ಇದನ್ನು ವಾಶ್ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂದ್ಕೊಂಡೆ, ಬೇಡ ಅಲ್ಲೇ ಹೋಗಿ ವಾಶ್ ಮಾಡೋಣ ಅಂತ ಮತ್ತೆ ಹಾಗೆ ಇಟ್ಟೆ. ಇನ್ನು ಇವಾಗ ರಾತ್ರಿಯ ಊಟನ ಮಾಡಬೇಕು. ಸೊ ನೋಡ್ಬೋದು ಎಷ್ಟು ಪಾತ್ರೆ ಪೆಣ್ಣಿಗಿದೆ. ಪಾಪು ಕೂಡ ಇವತ್ತು ಸ್ಕೂಲಿಂದ ಡೈರೆಕ್ಟ್ ಮನೆಗೆ ಡ್ರಾಪ್ ಆಗಿದ್ಲು. ಸೊ ಈ ರೀತಿ ತಿಂದ್ಬಿಟ್ಟು ಎಲ್ಲ ಬಿಸ್ಕೆಟ್ನೆಲ್ಲ ಇಟ್ಟಿರ್ತಾಳೆ, ಹಶ್ವಾಗಿರುತ್ತೆ. ಊಟನ ತಿನ್ನು ಅಂದರೆ ತಿನ್ನೋದಿಲ್ಲ, ನಾನಿದ್ದರೆ ಬೈದಾದರೂ ಹೇಳಿದಾಗ ತಿಂತಾಳೆ, ಆದರೆ ಅವರಪ್ಪ ಕೊಟ್ಟಾಗ ಅಂತೂ ತಿನ್ನೋದೇ ಇಲ್ಲ. ಅವರಪ್ಪನಿಗೆ ಸ್ವಲ್ಪ ಮುದ್ದು ಜಾಸ್ತಿ, ಇನ್ನು ಅವರಪ್ಪನಿಗೆ ಏನೇ ಕೇಳಿದ್ರು ಕೊಡಿಸ್ತಾರೆ, ಅದೊಂದು ಮೇನ್. ಬೆಳಿಗ್ಗೆ ಆಫೀಸ್ಗೆ ಹೋಗೋ ಮುಂಚೆನೇ ಕಡಲೆಬೇಳೆನ ಈ ರೀತಿಯಾಗಿ ನೆನಾಕಿಟ್ಟೋಗಿದೆ. ಇನ್ನು ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ. ಯೂಶ್ವಲಾಗಿ ನೀವೇನಾದರೂ ಮಾಡಬೇಕು ಅಂದರೆ 2 ಅವರ್ ಮಾತ್ರ ನೆನೆಸಿ, ನಾನಿಲ್ಲಿ ಆಫೀಸಿಂದ ಬರೋದೇ 6:30 ಆಗುತ್ತೆ. ಅಕಸ್ಮಾತ್ ಟೈಮ್ ಇಲ್ಲ ಅಂದರೆ ಅಥವಾ ನಾನು ನೆನೆಸಿಡೋದನ್ನು ಮರ್ತು ಬಿಟ್ಟರೆ ಅಂತ ಹೇಳಿ ಈ ರೀತಿಯಾಗಿ ಬೆಳಗ್ಗೆ ನಾನು ನೆನಾಕಿ ಇಟ್ಟು ಹೋಗಿದೆ. ಇನ್ನು ಪಾತ್ರೆ ಎಲ್ಲ ತೊಳೆದು ನಂತರ ನಾನು ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಯಾಕಂದರೆ ಸ್ವಲ್ಪ ಪಾತ್ರೆ ಇರುತ್ತೆ, ಆಲ್ಮೋಸ್ಟ್ ಒಂದು 5-10 ನಿಮಿಷದೊಳಗೆ ಪಾತ್ರೆನ ಮುಗಿಸ್ಬೋದು. ಆದರೆ ನಾವೇನಾದರೂ ಅಡುಗೆ ಎಲ್ಲ ಮಾಡಿದ್ಮೇಲೆ ನೋಡಿದ್ರೆ ಪಾತ್ರೆ ತುಂಬ ಇರುತ್ತೆ, ಹಾಗೆಯೇ ಎಕ್ಸ್ಟ್ರಾ ಪಾತ್ರೆಗಳು ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಆ ಕಾರಣಕ್ಕೆ ನಾನು ಮೊದಲು ಸ್ವಲ್ಪ ಸ್ವಲ್ಪನೇ ಪಾತ್ರೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ತೊಳೆದ್ಬಿಡ್ತೀನಿ. ನಂತರ ನೆಕ್ಸ್ಟ್ ಅಡುಗೆ ಆದಮೇಲೆ ಏನು ಪಾತ್ರೆ ಆಗುತ್ತೆ ಅದನ್ನು ಕ್ವಿಕ್ಕಾಗಿ ತೊಳ್ಕೋಬೋದು, ಆವಾಗ ಜಾಸ್ತಿ ಪಾತ್ರೆ ಇದೆ ಅಂತ ಅನ್ಸಲ್ಲ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಇವಾಗ ಅಡುಗೆನ ಮಾಡಬೇಕು. ತೆಂಗಿನ ತುರಿ ಖಾಲಿಯಾಗಿ ಹೋಗಿತ್ತು, ಆ ಕಾರಣಕ್ಕೆ ಕಾಯಿನ ಒಡ್ಕೊಂಡು ಫಸ್ಟು ತೆಂಗಿನಕಾಯಿನ ತುರ್ಕೊಂಡು ಬಿಡೋಣ ಅಂತ ಹೇಳಿ. ನೀವು ಕಾಯಿ ಒಡೆಯೋದಕ್ಕೆ ಏನನ್ನು ಬಳಸ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟೋ ಜನ ಕಲ್ಲಿಗೆ ಒಡಿತಾರೆ ಅಥವಾ ಒಂಥರ ಡಿಫ್ರೆಂಟ್ ಆದ ಮಚ್ಚನ್ನ ಇಟ್ಕೊಂಡಿರ್ತಾರೆ.
ನಮ್ಮ ಕಡೆ ಈ ರೀತಿಯಾದ ಮಚ್ಚನ್ನ ಇಟ್ಕೊಂಡು ಕಾಯಿನ ಒಡ್ಕೋತೀವಿ. ಹಾಗೆಯೇ ಕಾಯಿ ತುರೆ ಮಣೆನೂ ಕೂಡ ಈ ರೀತಿಯಾಗಿರುತ್ತೆ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ, ಬರೀ ಆ ಕಬ್ಬಿಣದ್ದು ಏನು ಕಾಯಿ ತುರಿಯೋದಿದೆ ಅಲ್ವಾ, ಅದೊಂದಿರುತ್ತೆ, ಹಾಗೆ ಕಾಲಿಟ್ಕೊಳ್ಳೋದಕ್ಕೆ ಒಂದೇ ಒಂದು ಜಾಗ ಇರುತ್ತೆ. ಆ ಥರದ್ರಲ್ಲಿ ನನಗಂತೂ ತುರಿಯೋದಕ್ಕೆ ಬರಲ್ಲ. ನಾವು ಮದುವೆ ಆದ ವಸ್ತ್ರದಲ್ಲಿ ನಮ್ಮ ಅತ್ತೆ ನನಗೆ ಊರಿಂದ ಮಾಡಿಸಿ ಕೊಟ್ಟು ಕಳಿಸಿದ್ರು. ಹಾಗೆಯೇ ನಮ್ಮ ಕಡೆ ಈ ರೀತಿಯಾಗಿ ಕಾಯಿ ತುರೆ ಮಣಿ ಇರುತ್ತೆ. ಆ ಕಣಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ನೀಟಾಗಿ ಕುತ್ಕೊಂಡು ತುರ್ದು ಇಟ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ನನ್ನ ಹಸ್ಬೆಂಡು ಕೂಡ ತುರ್ದು ಕೊಡ್ತಾರೆ. ಈ ರೀತಿ ಫುಲ್ಲು ಅಂದರೆ ಎರಡು ಹೋಳು ಕೂಡ ಚೆನ್ನಾಗಿ ತುರಿದು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡ್ಬಿಟ್ರೆ 7 ದಿನ ಆಗುತ್ತೆ ನನಗೆ. ಕಾಯಿ ಫಟಾಫಟ ಅಂತ ತುರ್ಕೊಂಡಿದ್ದು ಕೂಡ ಆಯಿತು. ನೋಡ್ಬೋದು 7 ಹೋಳನ್ನು ಕೂಡ ನೀಟಾಗಿ ಈ ರೀತಿ ತುರಿದ್ಬಿಟ್ಟು ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಹಾಗೆ ಯಾವಾಗಲೂ ಅಷ್ಟೇ, ಕಾಯಿನ ತುರಿದಿದ ನಂತರ ಈ ರೀತಿ ಕೆಳಗಡೆ ಅಂದರೆ ಮಣೆ ಇಟ್ಕೊಂಡು ತುರಿದಿರ್ತೀವಿ ಅಲ್ವಾ, ಅಲ್ಲೆಲ್ಲ ಕಾಯಿ ಬಿತ್ತಿರುತ್ತೆ, ಅದನ್ನು ಈ ರೀತಿ ಕಾಯಿನ ತಗೊಂಡ್ಬಿಡಿ. ಯಾಕಂದರೆ ನಾವು ತುಳಿದಾಗ ಆ ಕಾಯಲ್ಲಿರುವಂಥ ಈ ಎಣ್ಣೆ ಜಿಡ್ಡಿರುತ್ತೆ ಗೊತ್ತಾ, ಅದೆಲ್ಲ ಕಾಲಿಗೆ ಅಂಟ್ಕೊಂಡು ಆ ಜಾಗದಲ್ಲಿ ಸ್ವಲ್ಪ ಜಾರೋ ಥರ ಆಗುತ್ತೆ. ಹಾಗೆ ಕಾಲು ಎಲ್ಲಿಟ್ಟರೂ ಕೂಡ ಸ್ವಲ್ಪ ಎಣ್ಣೆಣ್ಣೆ ಫೀಲ್ ಆಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತೆ. ನನಗಂತೂ ಈ ರೀತಿ ಆಗುತ್ತೆ. ಇದೇ ಥರ ನಿಮಗೂ ಆಗುತ್ತಾ ಅನ್ನೋದನ್ನು ತಿಳಿಸಿ. ಇನ್ನು ಅದೇ ಜಾಗದಲ್ಲಿ ತರಕಾರಿ ಹೆಚ್ಚೋದಕ್ಕೂ ಕೂಡ ಎತ್ತಿಟ್ಕೊಂಡಿದ್ದೆ. ಎಲ್ಲ ತರಕಾರಿನ ಹೆಚ್ಕೊಂಡಿದ್ದ ನಂತರ ಅಡುಗೆನ ಶುರು ಮಾಡ್ಕೋತೀನಿ. ಇನ್ನು ತರಕಾರಿನೆಲ್ಲ ಹೆಚ್ಕೊಂಡಿದ್ದ ನಂತರ ನಾನು ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ಮೊದಲು ಕಡಲೆಬೇಳೆನ ಫಸ್ಟು ರುಬ್ಬಿಟ್ಕೊಂಡ್ಬಿಡೋಣ. ಈ ಥರ ನೀವು ಮಸಾಲ ಒಡೆನ ಮಾಡ್ಕೊಳ್ಳಿ, ಅಥವಾ ನೀವು ಸ್ಟೀಮಲ್ಲಾದರೂ ಬೇಯಿಸ್ಕೊಳ್ಳಿ, ಅಥವಾ ಎಣ್ಣೆಗೆ ಹಾಕಾದರೂ ಬೇಯಿಸ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 1 ಇಂಚ್ ಆಗೋಷ್ಟು ಚಕ್ಕೆನ ತಗೊಂಡಿದ್ದೀನಿ, 1.5 ಸ್ಪೂನ್ ಆಗೋಷ್ಟು ಜೀರಿಗೆನ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಗೋಷ್ಟು ಶುಂಠಿನ ತಗೊಳ್ಳಿ. ನಾನಿಲ್ಲಿ ಶುಂಠಿ ಇಲ್ಲ ಅಂತ ಹೇಳಿ ಒಣ ಶುಂಠಿ ಪೌಡರ್ನ ತಗೊಂಡಿದ್ದೀನಿ. ಹಾಗೆ 1.5 ಸ್ಪೂನ್ ಆಗೋಷ್ಟು ಧನಿಯಾ ಬೀಜ, 1/5 ಇಳುಕಷ್ಟು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿರುವಂಥ ಕಾರಣ ಏನಂದರೆ, ರುಬ್ಬಬೇಕಾದ್ರೆ ಅಲ್ಲಲ್ಲೇ ಉಳ್ಕೋಬಾರ್ದು, ಹಾಗೆಯೇ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ನುಣ್ಣದಾಗಿ ರುಬ್ಕೊಳತ್ತೆ ಅಂತ. ಇನ್ನು ನಾನಿಲ್ಲಿ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಹಾಗೆ 3 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ. ಎಷ್ಟು ಜನಕ್ಕೆ ಗೊತ್ತಿರಲ್ಲ, ಒಡೆಗೆ ತೆಂಗಿನಕಾಯಿನ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಸೋಡನ ಹಾಕೋದೇ ಬೇಡ. ನಾನು ಕೂಡ ಇಲ್ಲಿ ಸೋಡನ ಬಳಸ್ತಾ ಇಲ್ಲ. ಇವಾಗ 1 ಚಿಟಿಕೆಯಷ್ಟು ಇಂಗನ್ನ ಹಾಕ್ಕೊಂಡು ಇದನ್ನು ಮೊದಲು ನುಣ್ಣದಾಗಿ ರುಬ್ಕೋಬೇಕು. ಫಸ್ಟು ಇದಕ್ಕೆ ಹಾಕಿರುವಂಥ ಮಸಾಲನ ನುಣ್ಣದಾಗಿ ರುಬ್ಕೊಂಡಿದ್ದ ನಂತರ ನಾವು ಈ ರೀತಿ ನೀಟಾಗಿ ಒಂದು ಕಡೆಗೆ ತಗೊಂಡು ಇದಕ್ಕೆ ನಾವು ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆನ ಹಾಕ್ಕೊಂಡು ರುಬ್ಕೋಬೇಕು. ಕಡಲೆಬೇಳೆನೂ ಅಷ್ಟೇ, ನೀವು ತುಂಬ ದಪ್ಪವಾಗೂ ಕೂಡ ರುಬ್ಕೋಬಾರ್ದು, ಹಾಗೆ ತುಂಬ ನುಣ್ಣಗೂ ಕೂಡ ರುಬ್ಕೋಬಾರ್ದು. ಇನ್ನು ಮೀಡಿಯಮ್ ಆಗಿ ರುಬ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವೇನಾದರೂ ಈ ರೀತಿ ಮಾಡಬೇಕಾದ್ರೆ ಕಡಲೆಬೇಳೆನ ನೆನಾಕೋದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಕೂಡ ನೆನಾಕಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಬೆಳಗ್ಗೆ ನೆನಾಕೋದನ್ನು ಮರೆತುಬಿಟ್ಟೆ, ನೆನಾಕಿಟ್ಕೊಂಡಿದ್ದೆ ಅದು ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಇವಾಗ ಕಡಲೆಬೇಳೆನ ಈ ರೀತಿಯಾಗಿ ರುಬ್ಬಿಟ್ಕೋಬೇಕಾಗತ್ತೆ. ನಂತರ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಈ ರೀತಿ ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಕಡಲೆಬೇಳೆ ಇದೆಲ್ವ ಅದನ್ನು ಕೂಡ ರುಬ್ಕೊಳ್ಳೋಣ. ಕಡಲೆಬೇಳೆ ತುಂಬ ಜಾಸ್ತಿ ಹೊತ್ತು ನೆಂದಿರೋದ್ರಿಂದ ತುಂಬ ಬೇಗನೆ ಸಾಫ್ಟಾಗಿ ರುಬ್ಕೋತಾ ಇದೆ, ಹಾಗೆಯೇ ತರಿ ತರಿಯಾಗಿ ರುಬ್ಕೊಳತ್ತೆ. ನಾವು ಒಂದೊಂದ್ಸತಿ ಕಡಲೆಬೇಳೆನ 1 ಅವರ್ ನೆನಾಕ್ತೀವಿ ಅಥವಾ ಬಿಸಿ ನೀರಲ್ಲಿ ನೆನಾಕಿದಾಗ ಇಷ್ಟು ಸಾಫ್ಟಾಗಿ ಆಗಲ್ಲ, ಅಂದರೆ ಜಾಸ್ತಿ ಹೊತ್ತು ರುಬ್ಬೇಕಾಗತ್ತೆ. ಅದೇ ನಾವು 1-4 ಅವರ್ಸ್ ನೆನಾಕಿದ್ರೆ ನಾವು ಅಲ್ಲಿ ಪದೇ ಪದೇ ತೆಗೆದು ಕೈಯಾಡೋ ಅವಶ್ಯಕತೆಯೂ ಕೂಡ ಇರೋದಿಲ್ಲ, ಚೆನ್ನಾಗಿ ರುಬ್ಕೊಳತ್ತೆ. ಇವಾಗ ನಾನು ಎಲ್ಲದನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದಾಯಿತು. ಇವಾಗ ಆ ಒಂದು ಬೌಲಲ್ಲಿ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ಇವಾಗ ಒಂದು ತಟ್ಟೆಗೆ ರುಬ್ಬಿ ಇಟ್ಕೊಂಡಿರುವಂಥದ್ದು ಎಲ್ಲ ಮಸಾಲ ಮತ್ತು ಕಡಲೆಬೇಳೆನ ಒಂದು ತಟ್ಟೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಗಾತ್ರದಲ್ಲಿರುವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ.
ಹಾಗೆ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಒಂದಿಡಿ ಹಾಕೋಷ್ಟು ಸಬ್ಬಸಿಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡಿ ತೊಳೆಯೋದಕ್ಕೆ ಹಾಕ್ಕೊಂಡಿದ್ದೆ. ನಿಮಗೇನಾದರೂ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಈ ಹಂತದಲ್ಲಿ ಸಣ್ಣದಾಗಿ ಹಸಿಮೆಣಸಿನಕಾಯಿನ ಹೆಚ್ಚಿ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕೋತಾ ಇಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ತಟ್ಟೆಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಅದೇ ಮಿಕ್ಸಿಂಗ್ ಬೌಲಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತೆ ಬೇರೆ ಪಾತ್ರೆ ಮಾಡ್ಕೊಳ್ಳೋದಕ್ಕಿಂತ ಅಥವಾ ತಟ್ಟೆಲಿ ಹಾಗೆ ಬಿಟ್ಟರೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಈ ರೀತಿ ಅದೇ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೋಡ್ಬೋದು ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ. ಹಾಗೆ ರುಬ್ಬುವಾಗ ಕಡಲೆ ಬೇಳೆನ ನೆನೆಸಿರೋದನ್ನ ಹಾಗೆ ಡೈರೆಕ್ಟ್ ಹಾಕಿಟ್ಟಿದೆ, ಅದು ಕೂಡ ಕಾಣಿಸ್ತಿದೆ. ಅಲ್ಲಲ್ಲೇ ಒಂದೊಂದು ಕಾಳು ಸಿಕ್ಕಿದ್ರೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸ್ಟೀಮಲ್ಲಿ ಒಡೆನ ಬೇಯಿಸ್ಕೊತಾ ಇರೋದ್ರಿಂದ ಇಡ್ಲಿ ಪಾತ್ರನ ಬಳಸ್ಕೊತಾ ಇದ್ದೀನಿ. ಇದರಲ್ಲಿ 3 ಸ್ಟೆಪ್ ಇರುತ್ತೆ, ಅದರಲ್ಲಿ 1 ಸ್ಟೆಪ್ನ ಮಾತ್ರ ಬಳಸ್ಕೊಂಡು ಇಟ್ಕೋತೀನಿ. ಮೊದಲು ಈ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಒಂದು ಪ್ಲೇಟ್ನ ಮಾತ್ರ ಇಟ್ಕೋತೀನಿ. ಕಾದಿದ ನಂತರ ಡೈರೆಕ್ಟ್ ಈ ಪ್ಲೇಟ್ ಮೇಲೇ ಇಟ್ಕೋತೀನಿ. ಮೊದಲು ನೀರು ಕಾಯಬೇಕಾಗತ್ತೆ. ಸೇಮ್ ಇಡ್ಲಿ ಹೇಗೆ ಮಾಡ್ತೀವಲ್ವ ಅದೇ ರೀತಿಯಲ್ಲಿ ಮಾಡಬೇಕು. ಇವಾಗ ಈ ಮಸಾಲ ಒಡೆ ಹಿಟ್ಟನ್ನು ತಗೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ರೀತಿಯಾಗಿ ರೌಂಡಾಗಿ ಉಂಡೆನ ಕಟ್ಕೊಳ್ಳಿ. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿಯೂ ಕೂಡ ಕಟ್ಕೋಬೋದು. ನಾನು ಉಂಡೆನ ಈ ರೀತಿ ಕಟ್ಕೊಳ್ಳೋ ಅಷ್ಟರೊಳಗೆ ಆ ಕಡೆ ಸ್ಟವ್ ಮೇಲೆ ಕುಕ್ಕರ್ ಪಾತ್ರೆಯಲ್ಲಿ ಇಕ್ಕಿರುವಂಥ ನೀರು ಕೂಡ ಕಾದಿರುತ್ತೆ. ನಂತರ ಕಾದಿದ ಮೇಲೆ ನಾವು ಇಡ್ಲಿದೊಂದು ಪ್ಲೇಟ್ನ ಇಟ್ಟಿದ್ದೀವಿ ಅಲ್ವಾ, ಅದ್ರ ಮೇಲ್ಗಡೆ ಇದನ್ನು ಜೋಡಿಸ್ಕೋಬೋದು. ನಿಮ್ಮ ಹತ್ರ ಏನಾದರೂ ಬಾಳೆ ಎಲೆ ಇದ್ದರೆ ಅದನ್ನು ಹಾಕಿಬಿಟ್ಟು ನಂತರ ಜೋಡಿಸ್ಕೊಳ್ಳಿ. ನಾನಿಲ್ಲಿ ಬಾಳೆ ಎಲೆ ಅಥವಾ ಬಟ್ಟೆನ ಬಳಸ್ತಾ ಇಲ್ಲ, ಡೈರೆಕ್ಟಾಗಿ ಆ ಒಂದು ಪ್ಲೇಟ್ ಇರುತ್ತೆ ಅಲ್ವಾ ಅದ್ರ ಮೇಲೇ ಇಟ್ಕೋತಾ ಇದ್ದೀನಿ. ಆ ತಟ್ಟೆಯಲ್ಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ಅಂತ ಹೇಳಿ ಒಂದು ಚಿಕ್ಕ ಬೌಲ್ಗೆ ಜೋಡಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೀರು ಕೂಡ ಚೆನ್ನಾಗಿ ಕುದ್ದಿತ್ತು, ಹಬೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇವಾಗ ನಾನು ಈ ರೀತಿಯಾಗಿ ಜೋಡಿಸ್ಕೋತಾ ಇದ್ದೀನಿ. ಒಂದೊಂದು ಇಡ್ಲಿ ಬಿಡುವಂಥ ಜಾಗದಲ್ಲಿ ಎರಡೆರಡು ಉಂಡೆನ ಇಟ್ಕೋಬೋದಾಗಿತ್ತು. ಈಗ ನಾನು ಒಡೆ ಉಂಡೆನ ಜೋಡಿಸ್ಕೊಂಡು ಈ ರೀತಿಯಾಗಿ ಸ್ಟೀಮಲ್ಲಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದಾಗಿದೆ. ಇವಾಗ ಕರೆಕ್ಟಾಗಿ 15-20 ನಿಮಿಷ ಬೇಯಿಸ್ಬೇಕು. ನಾನು 20 ನಿಮಿಷ ಬೇಯಿಸ್ತೀನಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ ಅಂತ ಹೇಳಿ. ಈಗ ಅಷ್ಟರೊಳಗೆ ಚಟ್ನಿನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಇಂಚ್ ಆಗೋಷ್ಟು ಹುಣಸೆಹಣ್ಣ ತಗೊಂಡು ಇದಕ್ಕೆ ನಾನು 4 ಸ್ಪೂನ್ ಆಗೋಷ್ಟು ಉರ್ಗಡ್ಲೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಟ್ನಿನ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಚಪಾತಿ ಮಾಡಿದ್ದೆ ನನ್ನ ಮಗಳಿಗೆ, ಬರೀ ಲಂಚ್ಗೆ ಮಾತ್ರ ಮಾಡಿದ್ದೆ. ಹಾಗೆ ಬಿಸಿಬೇಳೆಬಾತು ಕೂಡ ಸ್ವಲ್ಪ ಇದೆ, ಅದಕ್ಕೂ ಕೂಡ ಆಗತ್ತೆ, ಚಪಾತಿಗೂ ಕೂಡ ಆಗತ್ತೆ, ಹಾಗೆಯೇ ಒಡೆಗೂ ಕೂಡ ಆಗತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಉರ್ಗಡ್ಲೆ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು 1/4 ಭಾಗದಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ 2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. 1/2 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ ಆಗಿರುತ್ತೆ, ಉರ್ಗಡ್ಲೆ ಚಟ್ನಿಗೆ ತೆಂಗಿನಕಾಯಿನ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾನು ಆವಾಗಲೇ ಹೇಳ್ದಾಗೆ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇರೋದ್ರಿಂದ 3 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. 4 ಹಸಿಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ನುಣ್ಣದಾಗಿ ರುಬ್ಬಿದ್ರೆ ಚಟ್ನಿ ರೆಡಿ ಆಯಿತು. ಸೊ ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಚಪಾತಿ ಒಂದು ಪೆಂಡಿಂಗ್ ಇದೆ, ಚಪಾತಿನ ಮಾಡಿದ್ರೆ ರಾತ್ರಿಯ ಡಿನ್ನರ್ ರೆಡಿ ಆಯಿತು. ಇನ್ನು ಬಿಸಿಬೇಳೆಬಾತ್ ಮಿಕ್ಕಿದೆ ಅಂತ ಹೇಳಿದೆ ಅಲ್ವಾ ಆವಾಗಲೇ, ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ. ಜಾಸ್ತಿ ಏನೂ ಮಿಕ್ಕಿರಲಿಲ್ಲ, ಆದರೆ ಸ್ವಲ್ಪ ಮಿಕ್ಕಿತ್ತು. ಸೊ ಇದನ್ನು ಬಿಸಿ ಮಾಡಿದ್ರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಶೇರ್ ಮಾಡ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೋಡ್ಬೋದು ಸೈಡಿಂದೆಲ್ಲ ತೆಗೆದ್ರೆ ಒಬ್ಬರು ತಿನ್ನೋ ಅಷ್ಟು ಇತ್ತು. ಸೊ ನಾವಿಬ್ಬರು ಶೇರ್ ಮಾಡ್ಕೋತೀವಿ. ಇನ್ನು ಅದು ಕೂಡ ಚೆನ್ನಾಗಿ ಬಿಸಿ ಮಾಡಿ ಸೈಡಿಗೆ ಎತ್ತಿದ ನಂತರ ನಾನಿವಾಗ ಚಪಾತಿನ ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ತವನ ಇಟ್ಕೊಂಡು ಕಾಯೋದಕ್ಕೆ, ಹಾಗೇ ಪಕ್ಕದಲ್ಲಿ ಒಂದು ಟೊವೆಲ್ನ ಹಾಸ್ಕೊಂಡು ಚಪಾತಿ ಅರಿಯೋದಕ್ಕೂ ಕೂಡ ಮಣೆ ಇಟ್ಟು ಎಣ್ಣೆ ಎಲ್ಲದನ್ನು ಕೂಡ ಸೈಡಿಗೆ ಏನೇನು ಬೇಕು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಅವಾಗಿಂದ ಅವಾಗಲಿಂದ ರೆಡಿ ಆಗೋಗುತ್ತೆ.
ಈಗ ಅಂಚು ಕಾಯ್ತಾ ಇದೆ. ಹಾಗೆ ಅಷ್ಟರೊಳಗೆ ಈ ಕಡೆ ಒಡೆನು ಕೂಡ ಹಬೆಯಲ್ಲಿ ಬೆಂದಿತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿಯಾಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ. ಹೈ ಪ್ರೋಟೀನ್ ಹಾಗೆ ಝೀರೋ ಫ್ಯಾಟ್ ಇರುವಂಥ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಈಗ ನಾನಿಲ್ಲಿ ಚಪಾತಿನೂ ಕೂಡ ಅರ್ಕೋತೀನಿ. ನಾನು ಇಡ್ಲಿ ಪಾತ್ರೆಯಲ್ಲೇ ಬಿಟ್ಟಿದ್ದೀನಿ, ಯಾಕಂದರೆ ಬಿಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಚಪಾತಿನೂ ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಚಪಾತಿ ಬೇಕೇ ಬೇಕು ಅಂತೇಳಿ ಹಠ ಮಾಡಿ ಮಧ್ಯಾಹ್ನಕ್ಕೆ ಚಪಾತಿನ ತೊಗೊಂಡು ಹೋಗಿದ್ಲು. ಆವಾಗ ಕಲಸಿರುವಂಥ ಹಿಟ್ಟಿದು ನಾನು ಫ್ರಿಜ್ಜಿಗೇನು ಇಟ್ಟಿರಲಿಲ್ಲ, ಹಾಗೆ ಮೇಲೇ ಇಟ್ಟು ಹೋಗಿದೆ. ಚೆನ್ನಾಗಿ ನೆಂದುಬಿಟ್ಟು ಸ್ವಲ್ಪ ತೆಳುವು ಆಗಿಬಿಟ್ಟಿತ್ತು. ಆ ಕಾರಣಕ್ಕೆ ನಾನು ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡು ಅರ್ಕೋತಾ ಇದ್ದೀನಿ. ಚಪಾತಿನೂ ಕೂಡ ಬೇಯಿಸಿದಾಯಿತು. ಈಗ ಕೌಂಟರ್ ಟಾಪ್ನೆಲ್ಲ ಬೇಗ ಬೇಗನೆ ಕ್ಲೀನ್ ಮಾಡಿಕೊಂಡು ನಾನು ಮತ್ತು ನನ್ನ ಮಕ್ಕಳು ಇಬ್ಬರು ಕೂಡ ಊಟ ಮಾಡ್ತೀವಿ. ನನ್ನ ಹಸ್ಬೆಂಡ್ ಇನ್ನೂ ಆಫೀಸಿಂದ ಬಂದಿಲ್ಲ, ಸೊ ಅವ್ರು ಬಂದ ಮೇಲೆ ಅವ್ರಿಗೂ ಕೂಡ ಸರ್ವ್ ಮಾಡ್ತೀನಿ. ಇವಾಗ ನಾವಿಬ್ಬರು ಮೊದಲು ಊಟನ ಮಾಡ್ಕೊಂಡ್ಬಿಡ್ತೀವಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿತ್ತು ಗೊತ್ತಾ ಚಪಾತಿ. ಹಾಗೆ ಊದ್ಕೊಂಡಿತ್ತು ಚಪಾತಿ ಕೂಡ, ಲೇಯರ್ ಲೇಯರಾಗಿ ಇರುತ್ತೆ. ಸೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಾಫ್ಟಾಗೂ ಇರುತ್ತೆ ಲೇಯರಾಗೂ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾದ ಚಪಾತಿನ ಮಾಡಿಕೊಟ್ರೆ ನಮ್ಮ ಮನೇಲಿ ಎಷ್ಟು ಬೇಕಾದರೂ ತಿಂತಾರೆ. ಇವಾಗ ನಾನು ಪಾಪುಗೆ ಫಸ್ಟು ಊಟನ ಹಾಕ್ಕೊಟ್ಟು ನಂತರ ನಾನು ಹಾಕ್ಕೊಂಡು ಕೂಡ ತಿಂತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಬಂದಿದೆ. ಹಾಗೆ ಈ ರೀತಿಯಾಗಿ ಅರ್ಕೊಂಡು ಬೇಯಿಸೋದ್ರ ಜೊತೆಗೆ ನಾವು ಹಿಟ್ಟನ್ನ ಚೆನ್ನಾಗಿರೋದನ್ನು ಕೂಡ ಬಳಸಬೇಕು, ಅದು ಕೂಡ ಮ್ಯಾಟರ್ ಆಗುತ್ತೆ. ನಾನು ಆಫೀಸ್ಗೆ ಯಾವಾಗಲಾದರೂ ಈ ರೀತಿ ಚಪಾತಿನ ತೊಗೊಂಡೋದ್ರೆ
ಎಲ್ಲರೂ ಕೇಳ್ತಾರೆ, ಯಾವ ಹಿಟ್ಟನ್ನ ಬಳಸ್ತೀರಾ, ಹೇಗೆ ಮಾಡ್ತೀರಾ ಅಂತ. ಸೊ ಸಾಫ್ಟಾಗಿರೋ ಚಪಾತಿನ ಮಾಡೋದಕ್ಕೆ ಏನು ಕಷ್ಟ ಇಲ್ಲ, ಆರಾಮಾಗಿ ಪ್ಲ್ಯಾನ್ ಮಾಡಿಕೊಂಡು ಬೇಯಿಸ್ಕೊಂಡೇ ಅರ್ಕೊಂಡ್ರೆ ಸಾಕಾಗುತ್ತೆ. ಅರ್ದು ಇಟ್ಟರೆ ಅದು ಮೇಲಿನ ಭಾಗ ಎಲ್ಲ ಗಟ್ಟಿಯಾಗಿ ಹೋಗಿರುತ್ತೆ, ಹಾಗೆಯೇ ಡ್ರೈ ಆಗಿರುವಂಥ ಕಾರಣಕ್ಕೂ ಕೂಡ ಚಪಾತಿ ಹೊರಟು ಬರುತ್ತೆ. ಸೊ ನಿಮಗೆ ನಾನು ತೋರಿಸಿರುವಂಥ ವಡೆ ರೆಸಿಪಿ ಆಗಿರ್ಬೋದು, ಹಾಗೆಯೇ ಚಟ್ನಿ ರೆಸಿಪಿ, ಚಪಾತಿ ಮಾಡುವಂಥ ರೀತಿ ಇರ್ಬೋದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ಅಡುಗೆ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.